ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೈತ್ರ ಕೃಷ್ಣ. ನಿಮ್ಮ ಏರ್ ಪ್ರಾಬ್ಲಮ್ಸ್ಗೆ ಮಿರಾಕಲ್ ಹೇರ್ ಗ್ರೋತ್ ಆಯಿಲನ್ನು ನಿಮಗೆ ಇವತ್ತು ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಎಲ್ಲ ರೀತಿಯ ಏರ್ ಪ್ರಾಬ್ಲಮ್ಸ್ಗೆ ಇದು ಒಂದೇ ಸೊಲ್ಯೂಷನ್. ನೀವು ಎಲ್ಲ ರೀತಿಯ ಏರ್ ಆಯಿಲ್, ಶಾಂಪೂಸ್ ಮತ್ತು ಏರ್ ಮಾಸ್ಕ್ಗಳನ್ನು ಯೂಸ್ ಮಾಡಿದ ನಂತರವೂ ನಿಮ್ಮ ಏರ್ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಗದೇ ಇದ್ದಾಗ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಏರ್ಗೆ ಬೆಸ್ಟ್ ಆಗಿರುವಂತಹ ರಿಸಲ್ಟನ್ನು ಇದು ಕೊಡುತ್ತೆ. ಸ್ಟ್ರಾಂಗ್, ಹೆಲ್ದಿ ಆ್ಯಂಡ್ ಲಾಂಗ್ ಆಗಿರುವಂತಹದ್ದು. ಈ ಒಂದು ಏರ್ ಆಯಿಲ್ಗೆ ಬಳಸಲಾಗಿರುವಂತಹದ್ದು 2 herbs ಮತ್ತು 2 seeds. ಅದರಲ್ಲಿ ಮೊದಲನೇದಾಗಿ ನಾವು ನೋಡೋದಾದರೆ ಹರ್ಬ್ಸಲ್ಲಿ ದ ಬೆಸ್ಟ್ 2 herbs ರೋಸ್ಮೆರಿ ಮತ್ತು ಪೆಪ್ಪರ್ಮೆಂಟ್. ಇವು ಹೈಲಿ ಎಫೆಕ್ಟಿವ್ ಟು ಕಂಟ್ರೋಲ್ ಏರ್ ಫಾಲ್ಸ್ ಆ್ಯಂಡ್ ಪ್ರಮೋಟ್ಸ್ ಹೇರ್ ಗ್ರೋತ್ ಮತ್ತು ಇಟ್ ಹೆಲ್ಪ್ಸ್ ಟು ಮಿನಿಮೈಸ್ ಹೇರ್ ಬ್ರೇಕೇಜ್. ರೋಸ್ಮೆರಿ ಆ್ಯಂಡ್ ಪೆಪ್ಪರ್ಮೆಂಟ್ ಹೇರ್ ಲಾಸ್ ಕಂಟ್ರೋಲ್ ಮಾಡುತ್ತೆ. ಜೊತೆಗೆ ಈವನ್ ಇನ್ ಬ್ಲೆಂಡಿಂಗ್ ಏರಿಯಾಸ್ ಇದು ಸ್ಕ್ಯಾಲ್ಫ್ ಇನ್ಫೆಕ್ಷನನ್ನು ಕಂಟ್ರೋಲ್ ಮಾಡಿ ಹೆಲ್ದಿ ಸ್ಕ್ಯಾಲ್ಫ್ ಮತ್ತು ಡ್ಯಾಂಡರ್ ಫ್ರೀ ಹೇರನ್ನು ನೀವು ಹೊಂದಬಹುದು. ನೆಕ್ಸ್ಟು ಸೀಡ್ಸನ್ನು ಬಂದರೆ ಸೀಡ್ಸಲ್ಲಿ ಬೆಸ್ಟ್ ಹೇರ್ ಗ್ರೋ ಸೀಡ್ಸ್ ಅಂದ್ರೇ ಮೆಂತ್ಯ ಮತ್ತು ಬ್ಲ್ಯಾಕ್ ಸೀಡ್ಸ್ ಅಂದರೆ ಬ್ಲ್ಯಾಕ್ ಜೀರಿಗೆ, ಕಪ್ಪು ಜೀರಿಗೆ. ಇದು ನಿಮ್ಮ ಹೇರ್ಗೆ ಸ್ಟ್ರೆಂತ್ ಕೊಡುತ್ತೆ, ತಿಕ್ ಹೇರ್ ನಿಮ್ಮದಾಗಿರುತ್ತೆ. ಮೆನ್ ಆಗಿರ್ಬೋದು ಅಥವಾ ವುಮೆನ್ ಯಾರೇ ಆಗಿದ್ರೂ ಹೆಲ್ದಿ ಏರ್ ನೀವು ಪಡಿಬಹುದು. ಆ್ಯಂಡ್ ಇಂಪ್ರೂವ್ಸ್ ಇಟ್ಸ್ ಓವರ್ ಆಲ್ ಟೆಕ್ಸ್ಚರ್ ಆ್ಯಂಡ್ ವಾಲ್ಯೂಮ್. ಕ್ಯಾರಿಯರ್ ಆಯಿಲನ್ನು ಚೂಸ್ ಮಾಡಿದರೆ ಬೆಟರ್ ಆಗಿರುತ್ತೆ ಈ ಒಂದು ಹೇರ್ ಗ್ರೋತ್ ಆಯಿಲ್ಗೆ. ಕ್ಯಾರಿಯರ್ ಆಯಿಲ್ ಅಂದರೆ ಕೊಕೊನಟ್ ಆಯಿಲ್, ಆಲ್ಮಂಡ್ ಆಯಿಲ್, ಆಲಿವ್ ಆಯಿಲ್, ಇವು ಹೇರ್ಗೆ ಫೇಮಸ್ ಆಗಿರುವಂತಹ ಏರ್ ಆಯಿಲ್. ದೀಸ್ ಆರ್ ವೆಲ್ ನೋನ್ ಫಾರ್ ಏರ್ ಗ್ರೋತ್ ಬೂಸ್ಟಿಂಗ್ ಪ್ರಾಪರ್ಟೀಸ್. ಯು ವಿಲ್ ನೀಡ್ ಕ್ಯಾರಿಯರ್ ಆಯಿಲ್, ಹರ್ಬ್ಸ್ ಆ್ಯಂಡ್ ಸೀಡ್ಸ್. ಕ್ಯಾರಿಯರ್ ಆಯಿಲ್ ನೀವು ಯಾವುದೇ ಒಂದು ಕ್ಯಾರಿಯರ್ ಆಯಿಲನ್ನು ಸೆಲೆಕ್ಟ್ ಮಾಡಬಹುದು, ಅದು 1/2 cup. ಹರ್ಬ್ಸಲ್ಲಿ ರೋಸ್ಮೆರಿ ಆ್ಯಂಡ್ ಪೆಪ್ಪರ್ಮೆಂಟು ಈಚ್ 1 tablespoon. ಸೀಡ್ಸು ಮೆಂತ್ಯ ಮತ್ತು ಕಪ್ಪು ಜೀರಿಗೆ 1 tablespoon, ಅದು ಸ್ವಲ್ಪ ಕುಟ್ಟಿರುವಂತಹದ್ದು. ಯಾವ ರೀತಿ ಮಾಡೋದು ಅಂತ ಬಂದರೆ 1/2 cup ಕ್ಯಾರಿಯರ್ ಆಯಿಲ್ ಒಂದು ಗ್ಲಾಸ್ ಜಾರ್ಗೆ ಹಾಕೊಳ್ಳಿ. ಅದಕ್ಕೆ 1 tablespoon ರೋಸ್ಮೆರಿ ಲೀವ್ಸ್ ಮತ್ತು ಪೆಪ್ಪರ್ಮೆಂಟ್ ಲೀವ್ಸ್ ಎರಡು ಒಣಗಿರುವಂತಹದ್ದು ಅದು 1 tablespoon. ಮತ್ತು 1 tablespoon ಮೆಂತ್ಯ ಕಾಳು ಮತ್ತು ಬ್ಲ್ಯಾಕ್ ಸೀಡ್ಸ್ ಅದೇ ಹೇಳಿದ್ನಲ್ಲ ಸ್ವಲ್ಪ ಪುಡಿ ಮಾಡಿರುವಂತಹದ್ದು. ಇವು ಎರಡು ಸೀಡ್ಸ್ಗಳನ್ನು ಮತ್ತು 2 herbs ಒಂದು ಕ್ಯಾರಿಯರ್ ಆಯಿಲ್, 1/2 glass ಕ್ಯಾರಿಯರ್ ಆಯಿಲ್ಗೆ ಹಾಕಿ ಮಿಕ್ಸ್ ಮಾಡಿ ಸೂರ್ಯನ ಬಿಸಿಲಿನಲ್ಲಿ 2-3 ದಿನಗಳ ಕಾಲ ಇಟ್ಟು ನಂತರ ಸ್ಟ್ರೈನ್ ಮಾಡಬಾರ್ದು. ಈ ಒಂದು ಹೇರ್ ಆಯಿಲನ್ನು ನಿಮ್ಮ ಸ್ಕ್ಯಾಲ್ಫ್ಗೆ ಮಸಾಜ್ ಮಾಡಿ, ನೈಟ್ ಸ್ನಾನಕ್ಕಿಂತ ಹಿಂದಿನ ದಿನ ನೈಟ್ ಮಸಾಜ್ ಮಾಡಿ ಮಾರನೆಯ ದಿನ ಮಿಲ್ಡ್ ಶಾಂಪೂವಿನಿಂದ ವಾಶ್ ಮಾಡ್ಕೊಳ್ಳಿ. ನೀವು ಎಕ್ಸ್ಪೆಕ್ಟ್ ಮಾಡದಿರುವಂತಹ ಸ್ಮೂತ್ ಶೈನಿ ಬ್ಲ್ಯಾಕ್ ಹೇರ್ ನಿಮ್ಮದಾಗಿರುತ್ತೆ. ಜೊತೆಗೆ ಮಸಾಜ್ ಮಾಡುವುದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ರಿಲೀಫ್ ಕೂಡ ಸಿಗುತ್ತೆ, ನ್ಯಾಚುರಲ್ ಆಗಿರೋದ್ರಿಂದ ನೋ ಸೈಡ್ ಎಫೆಕ್ಟ್. ಇದನ್ನು ಯೂಸ್ ಮಾಡಿದ ನಂತರ ರಿಸಲ್ಟ್ ನೋಡಿ ಕಮೆಂಟ್ ಮಾಡಿ ನನಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಬಾಯ್.